ನಮಸ್ಕಾರ ವೀಕ್ಷಕರಿ ಅಪಾಜಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಈ ಹಿಂದಿನ ಎಫ್ ಡಿ ಎಸ್ ಡಿ ಎ ಬ್ಯಾಚ್ನ ನೋಟಿಫಿಕೇಷನ್ ಆದಾಗಿನಿಂದಲೂ ಕೂಡ ನಾವು ಹೇಳ್ತಾ ಬರ್ತಾ ಇದ್ವಿ ಏನಪ್ಪಾ ಅಂತಂದರೆ ಕಂದಾಯ ಇಲಾಖೆಯಲ್ಲಿಯೂ ಕೂಡ ಇನ್ನು ಎಫ್ ಡಿ ಎ ಎಸ್ ಡಿ ಎ ಹುದ್ದೆಗಳು ಬಾಕಿ ಇವೆ ಜೊತೆಗೆ ಎಫ್ ಡಿ ಎಸ್ ಡಿ ಎ ನೇಮಕಾತಿಯೇ ಇನ್ನು ಎರಡು ಬ್ಯಾಚುಗಳಿದೆ ಅಂತ ಹೇಳಿದ್ವಿ ಕೋವಿಡ್ ನ ಕಾರಣಕ್ಕಾಗಿ ಎಲ್ಲ ಪರೀಕ್ಷೆಗಳನ್ನು ತಡೆಹಿಡಿಯಲಾಗಿತ್ತು ಸರ್ಕಾರ ಆದರೆ ಕೆ ಪಿ ಎಸ್ ಸಿ ಇತ್ತೀಚೆಗೆ ಅರ್ಜಿ ಅಪ್ಲಿಕೇಶನ್ಗಳನ್ನು ಒಂದು ಡಿಪಾರ್ಟ್ಮೆಂಟ್ನ ಅರ್ಜಿ ಅಪ್ಲಿಕೇಶನ್ಗಳನ್ನು ಕರೆಯುವ ಮೂಲಕವಾಗಿ ಮತ್ತೆ ಕೊಂಚ ಸಡಿಲಿಕೆಯನ್ನು ಮಾಡ್ತಾರೆ ಅನ್ನುವಂಥ ಸುಳಿವನ್ನು ಇದೆ ಈ ದಿಶೆಯಲ್ಲಿ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತರಂದು ಮತ್ತೆ ಒಂದು ಎಫ್ ಡಿ ಎಸ್ ಡಿಗೆ ಸಂಬಂಧಪಟ್ಟಂತಹ ನೇರ ನೇಮಕಾತಿ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಶನ್ ಅನ್ನ ಸರ್ಕಾರ ಇದ್ದು ಕೊಟ್ಟಿದೆ ಅದು ಏನಪ್ಪ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಜ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಪಡಿತಾ ಇರಿ ಸ್ನೇಹಿತರೆ ಅಪಾಸ್ ಅಕಾಡೆಮಿಯಲ್ಲಿ ನೀವು ಜಾಬ್ ನೋಟಿಫಿಕೇಶನ್ಗಳನ್ನು ಪಡಿಬಹುದಾಗಿದೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಪಡೆಯಬಹುದಾಗಿದೆ ಜೊತೆಗೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಟ್ರಿಕ್ಸ್ ಸರಳವಾದಂಥ ಟ್ರಿಕ್ಸ್ಗಳನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿದೆ ಹಾಗೆ ಮೋಟಿವೇಶ್ನಲ್ ವೀಡಿಯೋಗಳನ್ನು ಕೂಡ ಅಪಾಜಿ ಅಕಾಡೆಮಿ ನಿಮಗೆ ಪ್ರೊವೈಡ್ ಇದೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕವಾಗಿ ಇಷ್ಟೆಲ್ಲ ಅಂಶಗಳನ್ನು ನೀವು ಪಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ನೋಡ್ತಾ ಹೋಗೋಣ ಸ್ನೇಹಿತರೆ ಏನಿದೆ ಅಂತಂದರೆ ಎಸ್ ಡಿ ಇ ಎರಡು ಸಾವಿರದ ಎರಡುನೂರ ಅರವತ್ತೆರಡು ಹುದ್ದೆಗಳು ಎಫ್ ಡಿ ಕೆ ಹುದ್ದೆಗಳು ಫೀಲ್ಡ್ ಇನ್ಸ್ಪೆಕ್ಟರ್ ಎರಡುನೂರ ಹದಿನೈದು ಹುದ್ದೆಗಳು ವೆಲ್ಫೇರ್ ಆಫೀಸರ್ ಮೂವತ್ತೈದು ಹುದ್ದೆಗಳು ಒಟ್ಟು ಇಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆ ಪಿ ಎಸ್ ಸಿ ಇದ್ದಿದ್ದು ಇತ್ತೀಚೆಗೆ ಸರ್ಕಾರ ಇದ್ದಿದ್ದು ಒಂದು ಗೆಜೆಟ್ ಅನ್ನು ಪ್ರಕಟ ಮಾಡುತ್ತೆ ಗೆಜೆಟ್ ಅಧಿಸೂಚನೆ ಕರಡು ಅಧಿಸೂಚನೆಯನ್ನು ಪ್ರಸ್ತಾಪ ಮಾಡಿದೆ ಸ್ನೇಹಿತರೆ ಅದನ್ನು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತರಂದು ಆಲ್ರೆಡಿ ಪ್ರಕಟ ಮಾಡಲಾಗಿದೆ ಅದೇನಪ್ಪ ಇದೆ ಅಂತಂದರೆ ಎರಡು ಎರಡು ನೂರ ಅರವತ್ತೆರಡು ಎಸ್ ಡಿ ಎ ಹುದ್ದೆಗಳು ನಲವತ್ತೇಳು ಎಫ್ ಡಿ ಎ ಹುದ್ದೆಗಳು ಎರಡು ನೂರ ಹದಿನೈದು ಫೀಲ್ಡ್ ಇನ್ಸ್ಪೆಕ್ಟರ್ ಮತ್ತು ಮೂವತ್ತೈದು ವೆಲ್ಫೇರ್ ಆಫೀಸರ್ ಹುದ್ದೆಗಳು ಸೇರಿದಂತೆ ಹಲವು ಹುದ್ದೆಗಳಿಗೆ ನೇಮಕಾತಿಗೆ ಕರಡು ನಿಯಮಗಳನ್ನು ರೂಪಿಸಿ ಸಿದ್ಧಪಡಿಸಿ ಅಧಿಕೃತವಾಗಿ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತರಂದು ಪ್ರಕಟ ಮಾಡಿ ಗೆಜೆಟ್ ಪುಸ್ತಕದಲ್ಲಿ ಪ್ರಕಟ ಮಾಡಲಾಗಿದೆ ಸ್ನೇಹಿತರೆ ಸೊ ಈ ಮೂಲಕ ನಮಗೆ ತಿಳಿಯೋದು ಏನು ಅಂತಂದರೆ ಇನ್ನೊಂದು ಬ್ಯಾಚದಲ್ಲಿ ನಮಗೆ ಎಫ್ ಡಿ ಎಸ್ ಡಿ ಎ ಬ್ಯಾಚಿಂದು ಕಾಲ್ ಆಗಿ ಆಗತ್ತೆ ಅಂತ ಸ್ನೇಹಿತರೆ ಇಲ್ಲಿ ನೀವು ನೋಡ್ಕೊಳ್ಬಹುದಾಗಿದೆ ಆ ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಗೆಜೆಟ್ ಗೆಜೆಟ್ ನೋಟಿಫಿಕೇಶನ್ ಅನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಹೋಗಿದ್ದೀನಿ ಜೊತೆಗೆ ಏನಪ್ಪ ಅಂತಂದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿಯ ಒಂದು ಕ್ಲೀವನ್ನು ಕೂಡ ಕರಡು ಅಧಿನಿಯಮಗಳಲ್ಲಿ ಕೊಡಲಾಗಿದೆ ಅದೇನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದ್ದದ್ದು ಈ ಹುದ್ದೆಗಳಿಗೆ ನಲವತ್ತೈದು ವರ್ಷ ಆಗಲಿದೆ ಸ್ನೇಹಿತರೆ ರೈಟ್ ವಾಟ್ ಎವರ್ ಇಟ್ ಈಸ್ ಗೆಜೆಟ್ ಪುಸ್ತಕದಲ್ಲಿ ಪ್ರಕಟ ಮಾಡಿರ್ತಕ್ಕಂಥ ನೋಟಿಫಿಕೇಷನ್ಗಳು ಬಹು ಬೈ ಬಹು ಬೇಗನೆ ಕಾರ್ಯರೂಪಕ್ಕೆ ಬರುತ್ತೆ ಸೊ ಬಿಕಾಸ್ ಸದ್ಯದಲ್ಲಿ ಅದು ಆ ಒಂದು ನೋಟಿಫಿಕೇಷನ್ ಕೂಡ ಬರುತ್ತೆ ಸೊ ಆಲ್ರೆಡಿ ಈ ಒಂದು ಎಫ್ ಡಿ ಎಸ್ ಡಿ ಎನ್ನ ನೇಮಕಾತಿ ಇದ್ದು ಎಕ್ಸಾಮ್ ಇನ್ನೂ ಪೆಂಡಿಂಗ್ ಇದೆ ಬಟ್ ಈ ಪೆಂಡಿಂಗ್ ಇರುವಂತಹ ಎಗ್ನ ಎಕ್ಸಾಮ್ನ ಜೊತೆಗೆ ಈ ಒಂದು ಬ್ಯಾಚ್ನು ಕೂಡ ಕಾಲ್ ಮಾಡುವಂಥ ಸಂಭವ ಇದೆ ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಎಷ್ಟೇ ಕೊಂಚ ಡಿಲೇ ಆದರೂ ಪರವಾಗಿಲ್ಲ ಬಟ್ ಅಭ್ಯಾಸವನ್ನು ನಿರಂತರವಾಗಿಡಿ ನಿರಂತರವಾದಂತಹ ಅಧ್ಯಯನ ಒಂದೇ ನಿರಂತರವಾದಂತಹ ಪ್ರಯತ್ನ ಒಂದೇ ನಮ್ಮ ಕೈ ಹಿಡಲಿಕ್ಕೆ ಸಾಧ್ಯ ಇರೋದು ಸೊ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿರಿ ಎಕ್ಸಾಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ನ ಮೂಲಕ ನಮಗೆ ತಿಳಿಸ್ತಾ ಇರಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಕಮೆಂಟ್ಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಇದೇ ರೀತಿಯಾದಂಥ ಹೊಸ ಹೊಸ ಜಾಬ್ ನೋಟಿಫಿಕೇಷನ್ಗಳನ್ನು ಕೂಡ ನಿಮಗೆ ಕೊಡ್ತಾ ಇರ್ತೀವಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕೂಡ ಎಕ್ಸಾಮ್ ಡಿಲೇ ಆಗ್ತಾಯಿದೆ ಅಂತೇಳಿ ಓದೋದನ್ನು ಕಡೆಗಣನೆ ಮಾಡದೇ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆದಷ್ಟು ಜನ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಸೇರ್ ಮಾಡಿ